ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದ್ರೆ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಂತ ಒಂದು ದೊಡ್ಡ ದೊಡ್ಡ ಒಂದು ಇ ಕಾಮರ್ಸ್ ವೆಬ್ಸೈಟ್ ಗಳಲ್ಲಿ ಅಫಿಲೇಟ್ ಅಕೌಂಟ್ ಅನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾವು ನೋಡ್ತಾ ಇದೀವಿ ಅಂತಂದ್ರೆ ಹಳೆ ವಿಡಿಯೋಸ್ ಅಲ್ಲಿ ನಾನು ನಿಮಗೆ ತೋರಿಸಿದ್ದೆ ಸೊ ಯಾವ ಯಾವ ಒಂದು ವೆಬ್ಸೈಟ್ಗಳಲ್ಲಿ ನಾವು ಅಫಿಲೇಟ್ ಮಾರ್ಕೆಟಿಂಗ್ ಇಂದ ನಾವು ಮಾಡಬಹುದು ಅದೇ ರೀತಿ ಯಾವ ತರ ದುಡ್ಡನ್ನ ಮಾಡಬಹುದು ಅನ್ನೋದನ್ನು ಕೂಡ ನಾನು ತೋರಿಸಿದ್ದೆ ಸೊ ಇವತ್ತೇನಪ್ಪ ಅಂತಂದ್ರೆ ಒಂದು ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಂತ ಒಂದು ಎರಡು ಇ ಕಾಮರ್ಸ್ ಗಳಲ್ಲಿ ಅಮೆಝಾನ್ ಅಂದ್ರೆ ಅಫಿಲೇಟ್ ಅಕೌಂಟ್ ಅನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ಜಸ್ಟ್ ಇವತ್ತು ಕ್ರಿಯೇಟ್ ಮಾಡೋಣ ನೆಕ್ಸ್ಟ್ ಪ್ರಾಡಕ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಯಾವ ತರ ಶೇರ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಅದ್ರ ಬಗ್ಗೆ ಆಲ್ರೆಡಿ ಹಳೆ ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ನಿಮ್ಗೆ ನೋಡೋಕೆ ಸಿಗುತ್ತೆ ಬಟ್ ಏನಪ್ಪಾ ಅಂತಂದ್ರೆ ಡೇ ಬೈ ಡೇ ಅಪ್ಡೇಟ್ ಆಗ್ತಾ ಇರೋದ್ರಿಂದ ನಾನು ಏನ್ ಮಾಡ್ತೀನಿ ನಿಮಗೆ ಅಪ್ಡೇಟೆಡ್ ಯಾವ ತರ ನೀವು ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸೊ ಮೊದಲಿಗೆ ಏನ್ ಮಾಡೋಣಪ್ಪ ಅಂತಂದ್ರೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಹೋಗೋಣ ಅಲ್ಲಿ ನೋಡೋಣ ಯಾವ ಯಾವ ತರ ನಾವು ಕ್ರಿಯೇಟ್ ಮಾಡ್ಬೋದು ಮತ್ತೆ ಏನೇನೆಲ್ಲ ಏನೇನೆಲ್ಲ ಒಂದು ಇನ್ಫಾರ್ಮೇಶನ್ ಅದು ಕೇಳುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಗೂಗಲ್ ಓಪನ್ ಮಾಡ್ಕೊಂಡು ಅಮೆಜಾನ್ ಅನ್ನ ಓಪನ್ ಮಾಡ್ಕೊಳ್ಳೋಣ ಸೊ ಅಮೆಝಾನ್ ಅನ್ನ ಓಪನ್ ಮಾಡ್ಕೊಂಡು ಅಮೆಝಾನ್ ಅಲ್ಲಿ ಏನ್ ಮಾಡೋಣ ಮೊದಲಿಗೆ ಅಫಿಲೇಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಸೊ ಅಫಿಲೇಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾದ ಮೊದಲೇ ನಿಮ್ಗೆ ಏನಿರ್ಬೇಕು ಅಮೆಜಾನ್ ಅಲ್ಲಿ ನಿಮ್ದೊಂದು ಅಕೌಂಟ್ ಇರಬೇಕು ಸೊ ಅಕೌಂಟ್ ಇಲ್ಲ ಅಂತಂದ್ರೆ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಬಹುದು ಆಗಿ ಸೊ ಅದಾದ ಮೇಲೆ ಕೆಳಗಡೆ ಫುಲ್ ಸ್ಕ್ರೋಲ್ ಮಾಡ್ಕೊಳ್ಳಿ ಸ್ಕ್ರೋಲ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಬಿಕಮ್ ಆಂಡ್ ಅಫಿಲೇಟ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಸೈನ್ ಅಪ್ ಅಂತ ಕೇಳುತ್ತೆ ಸೊ ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಸೊ ಟೆನ್ಸ್ ಆಫ್ ಕ್ರಿಯೇಟರ್ಸ್ ಪಬ್ಲಿಷ್ಡ್ ಬ್ಲಾಗರ್ಸ್ ಹೂ ಆರ್ ಅರ್ನಿಂಗ್ ವಿತ್ ಅಮೆಝಾನ್ ಅಸೋಸಿಯೇಟ್ ಪ್ರೋಗ್ರಾಮ್ ನೆಕ್ಸ್ಟ್ ಸೊ ಈ ರೀತಿ ಒಂದು ಕೆಲವೊಂದು ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ ಅಪ್ ಟೆನ್ ಪರ್ಸೆಂಟ್ ಅಫಿಲೇಟ್ ಫೀಸ್ ಸೊ ಟೆನ್ ಪರ್ಸೆಂಟ್ ಅಫಿಲೇಟ್ ಫೀಸ್ ಅಂತ ಕೊಟ್ಟಿದ್ದೇವೆ ಬಟ್ ಏನಪ್ಪಾ ಅಂದ್ರೆ ಕೆಲವೊಂದು ಪ್ರಾಡಕ್ಟ್ಸ್ಗೆ ಇಷ್ಟೋಷ್ಟು ಕಮಿಷನ್ ಅಂತ ಇರುತ್ತೆ ಸೊ ಸೈನ್ ಅಪ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಅಮೆಜಾನ್ ಅಕೌಂಟ್ ಇಂದ ಸೈನ್ ಇನ್ ಆಗೋದಕ್ಕೆ ಕೇಳತ್ತೆ ಸೊ ನಾನು ಡೈರೆಕ್ಟ್ ಆಗಿ ಸೈನ್ ಇನ್ ಆಗ್ತೀನಿ ಇಲ್ಲಿ ಓ ಟಿ ಪಿ ಅನ್ನ ಕೇಳುತ್ತೆ ನಿಮ್ದು ಓ ಟಿ ಪಿ ಅನ್ನ ಎಂಟ್ರಿ ಮಾಡಿ ಸೊ ಓ ಟಿ ಪಿ ಎಂಟ್ರಿ ಮಾಡಿಕೊಂಡು ಸೈನ್ ಇನ್ ಅಂತ ಕೊಡಿ ಸೊ ಸೈನ್ ಇನ್ ಅಂದ್ರೆ ಕೊಡ್ರಪ್ಪ ಅಂತಂದ್ರೆ ನಿಮ್ದೇನಾದ್ರು ಆಲ್ರೆಡಿ ಅಫಿಲಿಯೇಟ್ ಅಕೌಂಟ್ ಇತ್ತಪ್ಪ ಅಂತಂದ್ರೆ ಲಾಗಿನ್ ಆಗುತ್ತೆ ಇಲ್ಲಪ್ಪ ಅಂತಂದ್ರೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನೋಡಬಹುದು ನಿಮ್ದು ಅಡ್ರೆಸ್ ಎಲ್ಲ ಇಲ್ಲಿ ಕಂಪ್ಲೀಟ್ ಆಗಿ ತೋರಿಸುತ್ತೆ ದ ಪೇ ಲಿಸ್ಟೆಡ್ ಅಬೋ ಸೊ ಇದೇ ಅಡ್ರೆಸ್ ಎಲ್ಲ ಇರುತ್ತೆ ಅದೆಲ್ಲ ಕೇಳುತ್ತೆ ನಿಮ್ಗೆ ಯು ಎಸ್ ಟ್ಯಾಕ್ಸ್ ಪರ್ಪಸ್ ಇತ್ತ ಎಸ್ ಅಂತ ಕೊಟ್ರಪ್ಪ ಅಂತಂದ್ರೆ ನಿಮ್ಗೆ ಅದು ಬೇರೆ ಆಗುತ್ತೆ ನಮ್ ಇಂಡಿಯನ್ಸು ನೋನೆ ಕೊಡಬೇಕು ಸೊ ನೋ ಕೊಟ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ನೋಡಬಹುದು ಎಂಟರ್ ವೆಬ್ಸೈಟ್ಸ್ ಅಂತ ಕೇಳುತ್ತೆ ಸೊ ಇಲ್ಲಿ ನೀವು ನಿಮ್ದು ಏನಾದರೂ ಬ್ಲಾಗ್ ಇತ್ತಪ್ಪ ಅಂತಂದ್ರೆ ಬ್ಲಾಗ್ ಲಿಂಕ್ ಹಾಕ್ಬೋದು ಅದೇ ರೀತಿಯಾಗಿ ನಿಮ್ದು ಏನಾದರೂ ಸೋಷಿಯಲ್ ಅಕೌಂಟ್ ಇತ್ತಪ್ಪ ಅಂತ ಅಂದ್ರೆ ಫೇಸ್ಬುಕ್ ಆಗಿರೋದು ಇನ್ಸ್ಟಾಗ್ರಾಮ್ ಆಗಿರೋದು ಯೂಟ್ಯೂಬ್ ಆಗಿರ್ಬೋದು ಅದರ ಒಂದು ಲಿಂಕ್ ಅನ್ನ ನಾವಿಲ್ಲಿ ಹಾಕ್ಬೋದು ನಾನು ಏನ್ ಮಾಡ್ತೀನಿ ನನ್ನ ಒಂದು ಬ್ಲಾಗ್ ಪೋಸ್ಟ್ ನಾನು ಒಂದು ಹಾಕ್ತೀನಿ ಬ್ಲಾಗ್ ಬೋಸ್ಟ್ ಸೊ ಇಲ್ಲಿ ಹಾಕ್ಬಿಟ್ಟು ನಾನು ಆಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನಿಮ್ಮ ಎಷ್ಟು ವೆಬ್ಸೈಟ್ ಇದೆ ಅಷ್ಟು ವೆಬ್ಸೈಟ್ ಇದೆ ನೀವು ಇಲ್ಲಿ ಹಾಕ್ಬೋದು ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಮೇಲೆ ಪಿಕ್ ಮಾಡಿದ್ರಪ್ಪ ಅಂತಂದ್ರೆ ಕೆಳಗಡೆ ಇಲ್ಲಿ ನಿಮಗೆ ಏನ್ ಕೇಳುತ್ತೆ ನಿಮ್ಮ ಸ್ಟೋರ್ ಐಡಿಯನ್ನು ಕೇಳುತ್ತೆ ಸೊ ನೀವು ಯಾವುದೇ ತರಹದ ಒಂದು ಸ್ಟೋರ್ ಐಡಿಯನ್ನು ನೀವು ಇಲ್ಲಿ ಇಟ್ಕೋಬಹುದು ಅದೇ ರೀತಿ ಕೆಳಗಡೆ ವಾಟ್ ಆರ್ ಯುವರ್ ವೆಬ್ಸೈಟ್ಸ್ ಆರ್ ಮೊಬೈಲ್ ಆಪ್ಸ್ ಅಬೌಟ್ ಸೊ ನಿಮ್ಮ ಒಂದು ವೆಬ್ಸೈಟ್ ಯಾವ್ದ್ರ ಬಗ್ಗೆ ಇದೆ ಅಥವಾ ನಿಮ್ಮ ಒಂದು ಮೊಬೈಲ್ ಆಪ್ ಇತ್ತಂದ್ರೆ ಅದು ಯಾವ್ದ್ರ ಬಗ್ಗೆ ಇದೆ ಅಥವಾ ನಿಮ್ಗೆ ಸೋಷಿಯಲ್ ಲಿಂಕ್ ಅನ್ನ ಹಾಕಿದ್ರಪ್ಪ ಅಂದ್ರೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೊ ಅದು ಯಾವ್ದ್ರ ಬಗ್ಗೆ ಇದೆ ಅನ್ನೋದನ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಸೊ ವಾಟ್ ಟೈಪ್ ಆರ್ ಯು ವೆಬ್ಸೈಟ್ ಆರ್ ಮೊಬೈಲ್ ಆಪ್ ಸೊ ಇಲ್ಲಿ ಯಾವ್ದು ಇದೆ ನೀವು ಹಾಕ್ಬೋದು ನೋಡಬಹುದು ಬ್ಲಾಗ್ ಇದ್ರೆ ಬ್ಲಾಗ್ ಹಾಕಿ ಕಂಟೆಂಟ್ ವೆಬ್ಸೈಟ್ ಕಂಟೆಂಟ್ ಹಾಕಿ ಮ್ಯಾನುಫ್ಯಾಕ್ಚರರ್ ಆತರ ಇದು ಹಾಕಿ ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಹಾಕಿದ್ರಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಹಾಕ್ಬಹುದು ಸೊ ಇದ್ರಲ್ಲಿ ಯಾವ್ದಾಗತ್ತೆ ನೀವು ಅದನ್ನ ನೋಡ್ಕೊಂಡು ಹಾಕ್ಬಹುದು ಹೌ ಡ್ ಯು ಹೇರ್ ಅಬೌಟ್ ಅಸ್ ಅಂತ ಕೊಟ್ಟಿದ್ರಪ್ಪ ಇಲ್ಲಿ ನಿಮ್ಗೆ ಎಲ್ಲಿ ನೀವು ಈ ಒಂದು ಅಪ್ಲೇಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಬೇಕು ಅನ್ಕೊಂಡು ತಿಳ್ಕೊಂಡ್ರಪ್ಪ ಅಂತಂದ್ರೆ ನೀವು ಇದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಸೊ ಎಲ್ಲ ಕೊಟ್ಬಿಟ್ಟು ಏನ್ ಮಾಡಿ ಫಿನಿಶ್ ಅಂತ ಕೊಡಿ ಸೊ ಫಿನಿಶ್ ಆಯ್ತಪ್ಪ ಅಂತಂದ್ರೆ ನಿಮ್ಮ ಅಕೌಂಟ್ ರೆಡಿ ಆದಂಗೆ ಸೊ ರೆಡಿ ಆದ ಮೇಲೆ ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮಗೆ ಬೇಕಂದ್ರೆ ತೋರಿಸ್ತೀನಿ ಸೊ ಅಮೆಝಾನ್ ಅಕೌಂಟ್ ಅಂದ್ರೆ ಅಫಿಲೇಟ್ ಅಕೌಂಟ್ ಕ್ರಿಯೇಟ್ ಆಯ್ತಪ್ಪ ಅಂದ್ರೆ ನೋಡಬಹುದು ಮೇಲ್ಗಡೆ ಒಂದು ಈ ತರ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಈ ರೀತಿ ನೋಡೋದಕ್ಕೆ ಸಿಕ್ತಪ್ಪಾ ಅಂತಂದ್ರೆ ನೀವು ಈಸಿಯಾಗಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತ ನೀವು ಅನ್ಕೋಬಹುದು ಸೊ ಇದು ಅಮೆಝಾನ್ದು ನಾವು ಕ್ರಿಯೇಟ್ ಮಾಡ್ಬೇಕಾಗಿರುವಂತದ್ದು ಸೊ ನೆಕ್ಸ್ಟ್ ಫ್ಲಿಪ್ಕಾರ್ಟ್ ಅಲ್ಲಿ ಸೊ ಫ್ಲಿಪ್ಕಾರ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅದರದೇ ಆದಂತ ಒಂದು ಅವರ ವೆಬ್ಸೈಟ್ ಅಲ್ಲೇ ಯಾವುದೇ ತರಹದ ಅಫಿಲೇಟ್ ಮಾಡೋದಕ್ಕೆ ಅಂದ್ರೆ ಒಂದು ಆಪ್ಷನ್ ಅನ್ನು ಕೊಟ್ಟಿಲ್ಲ ಅವರು ಸೊ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅರ್ನ್ ಒಂದು ವೆಬ್ಸೈಟ್ ಬರುತ್ತೆ ಮತ್ತು ಮೊಬೈಲ್ ಅಪ್ಲಿಕೇಶನ್ ಕೂಡ ಬರುತ್ತೆ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ ಮಾಡಬಹುದು ಅಂತಂದ್ರೆ ನೀವು ಫ್ಲಿಪ್ಕಾರ್ಟ್ ಅಂತ ಕೆಲವೊಂದು ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗತ್ತೆಂದ್ರೆ ತೋರಿಸ್ತೀನಿ ಇಲ್ಲಿ ಫ್ಲಿಪ್ಕಾರ್ಟ್ ಮಿಂತ್ರಾ ಕೆಲವೊಂದು ಕಂಪನೀಸ್ ಇಲ್ಲಿ ನಮ್ಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನಾವು ಏನ್ ಮಾಡಬಹುದು ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬಹುದು ಫ್ಲಿಪ್ಕಾರ್ಟು ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಲಾಗಿನ್ ಆರ್ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಲಾಗಿನ್ ಆರ್ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಅದು ನಿಮಗೆ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಕೇಳುತ್ತೆ ಸೊ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬಹುದು ಈಸಿಯಾಗಿ ಸೊ ಇಲ್ಲಿ ನಿಮಗೆ ಇಮೇಲ್ ಅಥವಾ ಫೋನ್ ನಂಬರ್ ಅನ್ನು ಕೇಳುತ್ತೆ ಸೊ ಫೋನ್ ನಂಬರ್ ಕೊಟ್ಬಿಟ್ಟು ಡೈರೆಕ್ಟ್ ಆಗಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕ್ಬಿಟ್ಟು ನಿಮ್ಮ ಬೇಸಿಕ್ ಡೀಟೇಲ್ಸ್ ಅನ್ನು ಕೇಳುತ್ತೆ ಬೇಸಿಕ್ ಡೀಟೇಲ್ಸ್ ಅನ್ನು ಹಾಕಿ ಸೊ ಬೇಟಿಕ್ ಡೀಟೇಲ್ಸ್ ಅನ್ನು ಹಾಕಿದ ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ತರ್ಟಿ ರುಪೀಸ್ ನಿಮಗೆ ಕ್ರೆಡಿಟ್ ಆಗುತ್ತೆ ನಿಮ್ಮ ಒಂದು ವ್ಯಾಲೆಟ್ ಅಲ್ಲಿ ಸೊ ಅದೇನಪ್ಪಾ ಅಂತಂದ್ರೆ ಜಸ್ಟ್ ಕೊಟ್ಟಿರ್ತಾರೆ ಅದಾದ ಮೇಲೆ ನೀವು ಏನ್ಮಾಡಬೇಕಾಗತ್ತ ಅಥವಾ ಅಲ್ಲಿ ಇರುವಂತ ಕಂಪನಿಗಳು ಇರುತ್ತೆ ಫ್ಲಿಪ್ಕಾರ್ಟ್ ಆಗಿರ್ಬೋದು ಮಿಂತ್ರಾ ಆಗಿರ್ಬೋದು ಅದೇ ರೀತಿ ಬೇರೆ ಬೇರೆ ಒಂದು ಪ್ರಾಡಕ್ಟ್ಗಳ ಒಂದು ಕಂಪನಿಗಳ ನಿಮಗೆ ಅಲ್ಲಿ ಸಿಗುತ್ತೆ ಸೊ ಆ ಒಂದು ಕಂಪನಿಗಳ ಒಂದು ಪ್ರಾಡಕ್ಟ್ಗಳನ್ನು ನೀವು ಶೇರ್ ಮಾಡ್ಬೋದು ಅದರಿಂದ ಕಮಿಷನ್ ಕೂಡ ಮಾಡಬಹುದು ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಆನ್ ದ ಸ್ಪಾಟ್ ಅಲ್ಲಿ ಎಷ್ಟು ಕಮಿಷನ್ ನಿಮಗೆ ಬರುತ್ತೆ ಅಂತ ಸೊ ಪ್ರೊಡಕ್ಟ್ಸ್ ಅನ್ನ ಕೊಟ್ಟಿರ್ತಾರೆ ಆ ಪ್ರೊಡಕ್ಟ್ಸ್ ಅಲ್ಲಿ ಎಷ್ಟು ಕಮಿಷನ್ ನಮಗೆ ಬರುತ್ತೆ ಆ ಪ್ರಾಡಕ್ಟ್ ನಾವು ಶೇರ್ ಮಾಡಿರೋ ಲಿಂಕ್ ಇಂದ ಶೇಲ್ ಆಯ್ತು ಅಂತಂದ್ರೆ ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ಅಲ್ಲಿ ಕೊಟ್ಟಿರ್ತಾರೆ ಸೊ ಅರ್ಣಕರ ಯಾವುದೇ ರೀತಿಯ ಫೇಕ್ ಇಲ್ಲ ಒಂದು ಟ್ರಸ್ಟೆಡ್ ಕಂಪನಿ ಆಗಿದೆ ಅರ್ಣ್ ಕರೋ ಕೂಡ ಅದರಲ್ಲಿ ನೀವು ಈಸಿಯಾಗಿ ದುಡ್ಡನ್ನ ಮಾಡಬಹುದು ಸೊ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬಹುದು ಸೊ ಈ ರೀತಿ ನೀವು ಏನ್ ಮಾಡಬಹುದು ಅಂತಂದ್ರೆ ಈಸಿಯಾಗಿ ನಿಮ್ಮ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಒಂದು ಅಪ್ಲೇಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಒಂದು ದುಡ್ಡನ್ನ ಆನ್ಲೈನ್ ಅಲ್ಲಿ ಅರ್ನ್ ಮಾಡಬಹುದು ಸೊ ಇಷ್ಟು ವಶ್ನೆ ಇದ್ರೆ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟಾಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಿ ಆ ವಿಡಿಯೋನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಜೈ ಜೈ ಕರ್ನಾಟಕ ಮಾತೆ